ಎಸ್ ಹೇಳ್ತಾ ಇದ್ದೀನಿ, ನನಗೆ ನಂಬಿಕೆ ಇದೆ ಅಂತ. ಸೊ ಈ ಸಂಬಂಧಪಟ್ಟಾಗ ಬಿ ಜೆ ಪಿಲಿ ಒಂದು ರೀತಿ ವಿಚಿತ ಕಡೆಗಳಿಗೆವರೆಗೂ ನಾಮಿನೇಷನ್ ಪತ್ರ ಸಲ್ಲಿಕೆ ದಿನದ ಆದ್ಮೇಲೆ ಶುರುವಾಗುತ್ತೆ ಸಂಸದೀಯ ಮಂಡಳಿ ಸಭೆ, ಆಮೇಲೆ ಟಿಕೆಟ್ ಅನೌನ್ಸ್ ಮಾಡ್ತಾರೆ. ಬಟ್ ಸಕಲ ರೀತಿಯಲ್ಲೂ ಬೇಲೂರು ಚುನಾವಣೆ ಮಾಡ್ಲಿಕ್ಕೆ ತಾವು ಸಜ್ಜಾಗಿದ್ದೀರಾ ಅಂತ. 100% ನೋಡಿ, ನಾನು ಆಗ್ಲೇ ಹೇಳಿದೆ, ಅವರ್ಸ್ ಇಸ್ ಅ ಟೀಮ್ ಎಫರ್ಟ್ ಇರುವಂತ ಪಕ್ಷ, ವೆರಿ ಆರ್ಗನೈಸೇಷನ್ ಬೇಸ್ಡ್ ಪಕ್ಷ. ನಾನು ಯಾವಾಗ್ಲೂ ಒಂದು ಉದಾಹರಣೆ ಕೊಡ್ತಾ ಇರ್ತೀನಿ, ಈ ನೀವು ಕೇಳಿದ ಪ್ರಶ್ನೆಗೆ ಒಂದು ಉದಾಹರಣೆ ಕೊಡ್ತಾ ಇರ್ತೀನಿ. ಏನಪ್ಪಾ ಅಂದ್ರೆ, ಮಕ್ಕಳು ಈಗ ಎಕ್ಸಾಮ್ ಹಿಂದಿನ ದಿವಸ ಕರೆಂಟ್ ಹೋದ್ರೆ, ಅದಕ್ಕೆ ಫೇಲ್ ಆದೆ ಅಂತ ಹೇಳೋದು ಯಾವ ಪೇರೆಂಟ್ಸು ನಂಬಲ್ಲ. ಹಾಗಾಗಿ 5 ವರ್ಷ ಸಮಯ ಇತ್ತು, ನಮ್ಮ ತಯಾರಿ ನಾವು ಮಾಡ್ಕೊಂಡಿರ್ಬೇಕು, ಆಮೇಲೆ ಶಿಸ್ತು ಬದ್ಧ ಕೆಲಸ ಮಾಡಬೇಕು. ಯಾಕಂದ್ರೆ ನಾವು ಪಕ್ಷದ ಚೌಕಟ್ಟು ಹೌದು, ಪಕ್ಷದ ಸಿದ್ಧಾಂತ ಏನಿದೆ, ದೇಶ ಮೊದಲು, ಆಮೇಲೆ ಪಕ್ಷ, ಆಮೇಲೆ ನೀವು. ವ್ಯಕ್ತಿಗತವಾದ ಆಲೋಚನೆಗಳು ಲಾಸ್ಟ್ಗೆ, ಫಸ್ಟ್ ದೇಶ, ಆಮೇಲೆ ಪಕ್ಷ, ಆಮೇಲೆ ವ್ಯಕ್ತಿ ಅನ್ನೋ ಒಂದು ಸಿದ್ಧಾಂತದಲ್ಲಿ ಇರುವಂತ ಒಂದು ಪಕ್ಷ ಭಾರತೀಯ ಜನತಾ ಪಾರ್ಟಿ. ಅದೇ ನಿಟ್ಟಿನಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಿದ್ರೆ ಅವನಿಗೆ ಭಯ ಪಡೋ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಆರ್ಗನೈಸೇಷನ್ ಸ್ಟ್ರೆಂತ್ ಪಕ್ಷದಲ್ಲಿ ಇರುತ್ತೆ, ಪಕ್ಷ ವಿಲ್ ಟೇಕ್ ಕೇರ್ ಆಫ್ ಆಲ್ ದೋಸ್ ಥಿಂಗ್ಸ್. ನಾವು ಕೂಡ ಆ ಸಿದ್ಧಾಂತದ ಒಂದು ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ನಮಗೆಲ್ಲರಿಗೂ ಗೊತ್ತಿರಬೇಕು. 5 ಜನ ಇರ್ಬೋದು, 6 ಜನ ಇರ್ಬೋದು ಆಸ್ಪಿರೆಂಟ್ಸ್, ಸಿಗೋದು ಒಬ್ಬರಿಗೆ ಟಿಕೆಟ್ ಅಂತ 5-6 ಜನಕ್ಕೂ ಗೊತ್ತಿರಬೇಕು. ಅದನ್ನ ಗೊತ್ತು ಮಾಡುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಯಾವಾಗ್ಲೂ ಮಾಡಿದೆ. ಹಾಗಾಗಿ ಅದ್ರ ಬಗ್ಗೆ ಯೋಚನೆ ಇಲ್ಲ.